ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಜುಮ್ ಸುರಯ್ಯ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಂಜುಮ್ ಸುರಯ್ಯ ಅವರೇ, ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನುವಂಥದ್ದು ನಿಮ್ಮದೇ ತೀರ್ಮಾನ ಆಗಿದ್ರೆ, ಅಂದರೆ ಯಾರು ನ್ಯಾಯಾಲಯಕ್ಕೆ ಹೋದ್ರಲ್ಲ ಅವರದೇ ತೀರ್ಮಾನ ಆಗಿದ್ರೆ, ನ್ಯಾಯಾಲಯದ ತೀರ್ಪನ್ನು ಒಪ್ಪಿಕೊಳ್ಳಬೇಕಾದಂಥದ್ದು ಜವಾಬ್ದಾರಿ ಆಗುತ್ತಲ್ವಾ? ಖಂಡಿತ ಅಜಿತ್, ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನೆಲ್ಲರೂ ನಾವು ಭಾರತೀಯ ಪ್ರಜೆಗಳಾಗಿ ಒಪ್ಕೊಳ್ಳೇಬೇಕು. ಇನ್ ಕೇಸ್ ಅದು ಈಗ ಕುರಾನ್ನಲ್ಲಿ ಅಸೆನ್ಷಿಯಲ್ ಪಾರ್ಟ್ ಅಲ್ಲ ಅನ್ನುವಂತಹದ್ದನ್ನು ಕೋರ್ಟ್ ಎತ್ತಿ ಹಿಡಿದಾಗ ಆ ತೀರ್ಮಾನ ನಮಗೆ ಒಪ್ಪಿಗೆ ಇಲ್ಲದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅಧಿಕಾರ ಕೂಡ ಈ ದೇಶದ ಸಂವಿಧಾನ ನಮಗೆ ನೀಡಿರುವಂಥದ್ದು. ಸಂವಿಧಾನವೇ ನೀಡಿರುವಂಥದ್ದು, ಈ ದೇಶದ ಸಂವಿಧಾನವೇ ನಮಗೆ ಪ್ರಶ್ನಿಸುವಂತಹ ಅಧಿಕಾರವನ್ನು ನೀಡಿದೆ. ಆ ಸಂವಿಧಾನವನ್ನು ಗೌರವಿಸಬೇಕಾದಂಥದ್ದು ನಮ್ಮ ಕರ್ತವ್ಯವಾಗಿದೆ. ಸೊ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕು, ಅಲ್ಲಿನ ಡಿಸಿಷನ್ಸ್ಗಳಿಗೆ ಕಾಯಬೇಕು, ಇದೊಂಥರ ಲಾಂಗ್ ಪೀರಿಯಡ್. ಆ ಒಂದು ಲಾಂಗ್ ಪೀರಿಯಡ್ನಲ್ಲಿ ಯಾವ ಒಬ್ಬ ಹೆಣ್ಣು ಮಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಇವತ್ತೆಲ್ಲರೂ ಬಂದು ಮಾಧ್ಯಮದಲ್ಲಿ ಮಾತಾಡ್ತಾರೆ, ಎಲ್ಲರೂ ಬಂದು ವಾಟ್ಸಪ್ಗಳಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾರೆ. ಇದರಿಂದ ಯಾರಿಗೆ ಮಾರಕ ಆಗುತ್ತೆ? ಇದರಿಂದ ಯಾವ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೀತಿದ್ದಾರೆ ಅವರ ಶಿಕ್ಷಣ ಕುಂಠಿತವಾಗ್ತಾ ಇದೆ. ಹಿಜಾಬ್ ಧರಿಸಬೇಡಿ ಅನ್ನುವಂತಹ ವಾಕ್ಯಾನ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು, ಕುರಾನನ್ನ ಪ್ರಶ್ನಿಸುವಂತಾಗಿರ್ಬೋದು ಅಥವಾ ಯಾವ ಜಡ್ಜ್ಮೆಂಟ್ ಹೇಳ್ತಾ ಇದೆ, ಯಾಕೆ ಪರಿ ಮಿಸ್ಇಂಟರ್ಪ್ರಿಟ್ ಮಾಡ್ತಾ ಇದ್ದೀರಿ ಜಡ್ಜ್ಮೆಂಟ್ ಅನ್ನ? ಇದನ್ನ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಹಿಜಾಬ್ ನಿಷೇಧ ಆಯ್ತು ಕರ್ನಾಟಕದಲ್ಲಿ ಅನ್ನೋ ಲೆವೆಲ್ಗೆ. ಒಂದೇ ನಿಮಿಷ ಮಹೇಶ್, ಒಂದು ಪ್ರಶ್ನೆ. ಈ ದೇಶ ಅಂತ ಇದೆ, ನಮ್ಮ ದೇಶ ಅಂತ ಹೇಳಲೇ ಈ ದೇಶ ಸರ್ ಕಡ್ಡಾಯ ಯೂನಿಫಾರ್ಮ್ ಇದೆಯೋ ಯಾವ ಒಂದೇ ನಿಮಿಷ ಮಹೇಶ್ ಅವರೇ, ಒಂದು ಮುಸ್ಲಿಂ ಹೆಸರನ್ನ ನೋಡಿದ್ರಿ ಅಥವಾ ಹಿಜಾಬ್ ಹಾಕೊಂಡ್ರು ಮಹಿಳೆಯನ್ನ ನೋಡಿದ್ರಿ ಅಂದ ತಕ್ಷಣ ವಿರೋಧಿಸಬೇಕು ಅಂತ ಅರ್ಥ ಅಲ್ಲ. ಎಂತ ನಮ್ಮ ಆ ಹೆಣ್ಮಗಳು ತಗೊಂಡಿರುವಂತಹ ಸ್ಟ್ಯಾಂಡ್ ಐ ಅಪ್ರಿಷಿಯೇಟ್. ಹೌದು, ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ಯಾವುದಾದ್ರೂ ಶಾಲೆ ಕಾಲೇಜಿನಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇದೆ, ಹಿಜಾಬ್ಗೆ ಅವಕಾಶ ಇಲ್ಲ ಅಂದರೆ ಹಿಜಾಬ್ ತೆಗೆದಿಟ್ಟು ಹೋಗಿ ಕಾಲೇಜ್ಗೆ, ಯಾಕಂದರೆ ಶಿಕ್ಷಣ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅಂಥದ್ದೊಂದು ಧ್ವನಿ ಇದೆ ಸರ್, ಅಂಥದ್ದೊಂದು ಧ್ವನಿ ಇದೆ. ಈ ರಾಜ್ಯದ ಹೈಕೋರ್ಟ್ ಕೊಟ್ಟಿರುವ ಆದೇಶವನ್ನು ಪಾಲಿಸಬೇಕು, ಶಿಕ್ಷಣ ಎಲ್ಲಕ್ಕಿಂತ ಮುಖ್ಯ. ಬಡಿದಾಟವನ್ನು ಬೇಕಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ಕೊಳ್ಳೋಣಂತೆ, ಅಲ್ಲಿ ತನಕ ಸ್ಕೂಲ್ ಬಿಡಬೇಡಿ ಕಾಲೇಜ್ ಬಿಡಬೇಡಿ ಅಂತ ಹೇಳುವಂಥ ಒಂದು ಧ್ವನಿ ಇದೆ ಸರ್. ಡೋಂಟ್ ಸಪ್ರೆಸ್ ದಟ್ ವಾಯ್ಸ್. ಆ ವಾಯ್ಸನ್ನು ಸಪ್ರೆಸ್ ಮಾಡಬೇಡಿ. ಈ ದೇಶ ಅಂತೀರಿ, ನಮ್ಮ ದೇಶ ಅಲ್ಲ, ಈ ದೇಶ ಅಂತೀರಿ, ನಮ್ಮ ದೇಶ ಅನ್ನಿ. ದಯವಿಟ್ಟು ಬೇಡ 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 ಮಹೇಶ್ ಅವರೇ, ಆ ಲೆವೆಲ್ಗೆ ಬೇಡ. ಈ ಪ್ಯಾನೆಲ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂತದ್ದು, ಕರ್ನಾಟಕದಲ್ಲಿ ಇವತ್ತಿನ ಜಡ್ಜ್ಮೆಂಟ್ ನಿಂದ ಹಿಜಾಬ್ ನಿಷೇಧ ಆಗಿದೆ. ನೀವು ಹೇಳಿದ್ರಿ, ಅವ್ರು ಅದನ್ನ ಹೇಳಿಲ್ಲ. ಅಜಿತ್ ಅವರೇ, ಅವ್ರು ಹೇಳಿದ್ರು. ಅಜಿತ್ ನಾನು ಇನ್ನೊಂದು ಮಾತು ಹೇಳ್ತೀನಿ. ಹಿಜಾಬ್ ಅನ್ನುವಂತಹ ಇಶ್ಯೂ ಬಂತು. ಎಸ್ ಸರ್, ಸುರಯ್ಯ ಅವರೇ ಒಂದೇ ನಿಮಿಷ ಮತ್ತೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತೀನಿ. ಈ ಜಜ್ಮೆಂಟ್ನಿಂದ ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ಆಗ್ಬಿಡ್ತು ಅನ್ನೋ ಲೆವೆಲ್ಗೆ ಚರ್ಚೆಯನ್ನು ಮಾಡಬೇಡಿ. ಹಿಜಾಬ್ ಅನ್ನುವಂಥದ್ದು ಇಸ್ಲಾಮಿನ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲ ಅಂತ ಕೋರ್ಟ್ ಹೇಳಿದೆ. ನಾನು ಹಿಜಾಬ್ ಹಾಕೊಂಡೇ ಹಾಕೊಳ್ತೀನಿ ಅನ್ನೋದಿದ್ರೆ ಯಾರೂ ತಡೆಯೋದಕ್ಕಾಗೋದಿಲ್ಲ. ಆದರೆ ಕೆಲವು ಶಾಲೆ ಕಾಲೇಜುಗಳಲ್ಲಿ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಅಂತಿದೆ. ಆ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಹಿಜಾಬ್ಗೆ ಅವಕಾಶ ಇಲ್ಲ ಅಂದರೆ ಅಲ್ಲಿ ಕುತ್ಕೊಂಡು ಹಿಜಾಬ್ ಹಾಕತೀನಿ ಅನ್ನಬೇಡಿ. ಸಿಂಪಲ್ ಆಗಿದೆ ಜಡ್ಜ್ಮೆಂಟ್ ಅಷ್ಟೇ. ಆ ಶಾಲೆ ಕಾಲೇಜಿನಲ್ಲಿ ಹಿಜಾಬ್ ತೆಗೆದು ಕ್ಲಾಸ್ ರೂಮ್ನಲ್ಲಿ ಕೂತ್ಕೋಬೇಕು ಅಂದರೆ ನಾಳೆ ದಿನ ನನ್ನ ಧಾರ್ಮಿಕ ಹಕ್ಕಿನ ಹರಣ ಆಯಿತು ಅಂತ ಹೇಳಂಗಿಲ್ಲ. ಇದೇ ಜಡ್ಜ್ಮೆಂಟನ್ನು ಬಾಂಬೆ ಹೈಕೋರ್ಟ್ ಈ ಹಿಂದೆ ಕೊಟ್ಟಿದೆ, ಇದೇ ಜಡ್ಜ್ಮೆಂಟ್ ಕೊಟ್ಟಿದೆ. ಅದೇ ಮಾತನ್ನು ಕರ್ನಾಟಕ ಹೈಕೋರ್ಟ್ ಹೇಳ್ತಾ ಇದೆ. ಯಾಕೆ ಈ ಪರಿ ಎದೆ ಬಡ್ಕೊಳ್ತಿದ್ದೀರಿ, ನನಗೆ ಅರ್ಥ ಆಗ್ತಾ ಇಲ್ಲ. ಅಂಜುಮ್ ಸುರಯ್ಯ, ಐ ಆಮ್ ರಿಯಲಿ ಸಾರಿ, ನೀವು ಮಾತಾಡೋದ್ರಲ್ಲಿ ಒಂಚೂರು ಮಧ್ಯಪ್ರವೇಶ ಆಯಿತು. ಐ ಅಪ್ರಿಷಿಯೇಟ್ ಯುವರ್ ಸ್ಟ್ಯಾಂಡ್. ಶಿಕ್ಷಣ ಮುಖ್ಯ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಎಸ್ ಅಜಿತ್, ಈಗ ನಾನು ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ನಲ್ಲಿ ನಾವು ಧ್ವನಿ ಎತ್ತಲಿಕ್ಕೆ ನಮ್ಮ ದೇಶದ ಸಂವಿಧಾನವೇ ನಮಗೆ ಹಕ್ಕನ್ನು ನೀಡಿದಿರುವುದು. ಸೊ ಖಂಡಿತವಾಗ್ಲೂ ನಾವು ಇದರ ಪರವಾಗಿ ಅರ್ಜಿ ಸಲ್ಲಿಸುವಂಥದ್ದು ತಪ್ಪಲ್ಲ. ಇನ್ನು ನ್ಯಾಯಾಂಗ ಹೇಳಿರುವಂಥ, ನ್ಯಾಯಾಲಯ ಹೇಳಿರುವಂತಹ ತೀರ್ಪು ತಪ್ಪು ಅಥವಾ ಕುರಾನ್ ತಪ್ಪು ಅಂತ ಜಡ್ಜ್ಮೆಂಟ್ ಕೊಡುವಷ್ಟರ ಮಟ್ಟಿಗೆ ನಾವು ಬೆಳಿಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನ್ಯಾಯಾಲಯದ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸರಿಯಾದ ನ್ಯಾಯವನ್ನು ನೀಡಬಹುದು. ಒಂದು ವೇಳೆ ಕುರಾನ್ನಲ್ಲಿರುವಂತಹ ಆದೇಶಗಳು ಸರಿಯಾ ತಪ್ಪ ಅಂತ ಈ ವಿಚಾರದ ಕುರಿತು ಚರ್ಚೆ ಮಾಡಲಿಕ್ಕೆ ಧಾರ್ಮಿಕ ಮೌಲ್ಯಗಳಿದ್ದಾರೆ, ಧರ್ಮಗುರುಗಳಿದ್ದಾರೆ, ಅವ್ರ ಹತ್ರ ನಾವು ಚರ್ಚೆ ಮಾಡಬೇಕು. ಇನ್ನು ಟಿ ವಿ ಡಿಬೇಟ್ಗಳಲ್ಲಿ ಬಂದು ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಬೇಕು, ಧರಿಸದೇ ಇದ್ರೆ ಶಿಕ್ಷಣವನ್ನು ಪಡಿಬಾರ್ದು ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ, ಇದರಿಂದ ಯಾರಿಗೆ ನಷ್ಟ ಆಗ್ತಾ ಇದೆ? ನಮ್ಮದೇ ಧರ್ಮದ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಕುಂಠಿತರಾಗ್ತಾ ಇದ್ದಾರೆ. ಸದ್ಯಕ್ಕೆ ಶಿಕ್ಷಣವನ್ನು ಪಡೆಯುವಂಥದ್ದು ಮೊದಲ ನಮ್ಮ ಪ್ರಾಮುಖ್ಯತೆ ಇರಬೇಕು, ಮೊದಲ ಪ್ರಿಯಾರಿಟಿ ನಮಗೆ ಶಿಕ್ಷಣಕ್ಕಿರಬೇಕು. ಶಿಕ್ಷಣದ ಜೊತೆಗೆ ನಮ್ಮ ಧಾರ್ಮಿಕ ಹಕ್ಕುಗಳಿಗಾಗಿ ಹೋರಾಡೋಣ. ಆದರೆ ಶಾಂತಿ ಕದಡ್ಕೊಂಡು ಈ ರೀತಿಯ ಸ್ಟೇಟ್ಮೆಂಟ್ಸ್ಗಳಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥದ್ದು, ಯಾವ ಧರ್ಮದ ಗ್ರಂಥಗಳಲ್ಲೂ ಉಲ್ಲೇಖ ಇಲ್ಲ ಧರ್ಮಕ್ಕೋಸ್ಕರ ಅಶಾಂತಿಯನ್ನ ಮಾಡಿ ಶಾಂತಿ ಕಾಪಾಡಿ ಅನ್ನುವಂಥದ್ದೇ ಪ್ರತಿಯೊಂದು ಧರ್ಮ ಹೇಳಿರುವಂಥದ್ದು. ಸೊ ಶಾಂತಿ ಕಾಪಾಡಿಕೊಂಡು ಶಿಕ್ಷಣವನ್ನು ಮುಂದುವರಿಸಿ, ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಧಾರ್ಮಿಕ ಹಕ್ಕುಗಳಿಗಾಗಿ ಹೋರಾಡಿ, ಅದು ಬಿಟ್ಕೊಂಡು ಶಿಕ್ಷಣವನ್ನು ಪಡೆಯಲ್ಲ, ಹಿಜಾಬ್ ಇಲ್ಲದೆ ನಾವು ಶಾಲೆ ಕಾಲೇಜುಗಳಿಗೆ ಬರಲ್ಲ ಅನ್ನುವಂತಹ ವಾದವನ್ನು ನಾನು ಖಂಡಿತವಾಗಿಯೂ ಒಪ್ಪೋದಿಲ್ಲ. ಕಾನೂನಿಗೆ ತಲೆ ತಗ್ಗಿಸಲೇಬೇಕು. ಯಾಕಂದರೆ ನೀವು ಈಗಾಗಲೇ ಹೇಳಿದ್ರಿ, ಕೋರ್ಟ್ ಬಂದು ನಮ್ಮ ಹತ್ರ ಕೇಳಿಲ್ಲ ಏನಾಗ್ತಾ ಇದೆ ಗಲಾಟೆ ಅಂತ, ನಾವು ಹೋಗಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಜೊತೆನೂ ಕೋರ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ಅದು ತಪ್ಪು ಅನ್ನುವಂಥ ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ನಿಮ್ಮಂತವ್ರ ಸಂಖ್ಯೆ ಅತಿ ಹೆಚ್ಚಾಗಮ್ಮ. ಕಲ್ತಂತವ್ರು ಒಳ್ಳೆ ಮಾತಾಡಿದ್ರಿ, ಬಹಳ ಬಹಳ ಚಂದ ಮಾತಾಡಿದ್ರಿ. ಸಮಾಜದಲ್ಲಿ ಸದಸ್ಯರು ಈ ಮಾತನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.